ಮೈಸೂರು ಇಂದು ಕೊನೆಯ ಆಷಾಢ ಮಾಸದ ಶುಕ್ರವಾರದ ಪ್ರಯುಕ್ತ ನೂತನ ಸಚಿವರಾಗಿ ನೇಮಕಗೊಂಡ ಎಸ್ಟಿ ಸೋಮಶೇಖರ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ದೇವರಿಗೆ ಮುಂಜಾನೆಯಿಂದಲೇ ವಿಶೇಷ ಅಭಿಷೇಕ ಪೂಜೆಯನ್ನು ನಡೆಸಿ ಸಿಂಹವಾಹಿನಿ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಎಲ್ ನಾಗೇಂದ್ರ, ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಜಿ ಹೇಮಂತ್ ಕುಮಾರ್ ಗೌಡ, ಬಿಜೆಪಿ ನಗರಾಧ್ಯಕ್ಷರಾದ ಶ್ರೀವತ್ಸ, ಎಂಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಜಿಟಿ ಹರೀಶ್ ಗೌಡ, ಕೆಂಪೇಗೌಡ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರಾದ ಸಿಜಿ ಗಂಗಾಧರ್, ಯಶಸ್ವಿನಿ ಸೋಮಶೇಖರ್, ಗಿರಿಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಡೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಬೆಟ್ಟಕ್ಕೆ ತೆರಳುವ ಮಾರ್ಗಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದುದು ಕಂಡುಬಂತು. ಇದೇ ವೇಳೆ ದರ್ಶನ ಪಡೆದು ಬಂದ ಸಚಿವರನ್ನು ಶಾಸಕರಾದ ಎಲ್ ನಾಗೇಂದ್ರ ಅವರು ಸನ್ಮಾನಿಸಿದರು. ಬಳಿಕ ಕೊನೆಯ ಆಷಾಢ ಶುಕ್ರವಾರದ ಪೂಜೆ ಕುರಿತು ಸಚಿವರಾದ ಎಸ್ಟಿ ಸೋಮಶೇಖರ್ ಮತ್ತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಶಿಧರ್ ದೀಕ್ಷಿತ್ ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜೈಶಂಕರ್, ರಾಜೇ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಸಮಯದಲ್ಲಿ ಚಾಮುಂಡಿ ತಾಯಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಿಕೊಂಡಿದ್ದೇನೆ. ಜೊತೆಗೆ ಎರಡನೇ ಸಾರಿ ತಾಯಿಯ ಆಶೀರ್ವಾದದಿಂದ ಮೈಸೂರಿನ ಎಲ್ಲ ಜನತೆಯ ಆಶೀರ್ವಾದದಿಂದ ಎರಡನೇ ಬಾರಿಗೆ ಮಂತ್ರಿಯಾಗಿ ಮೈಸೂರಿಗೆ ಜನಶಕ್ತಿವಾರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ತಾಯಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ಬಂದಿದ್ದೇನೆ. ಸ್ವರೂಪ ಸರ್ವೇಶಿ ಚಾಮುಂಡೇಶ್ವರಿ ಆಷಾಢ ಮಾಸದ ಮನೆಯ ಶುಕ್ರವಾರ ಇವತ್ತು ಪೂಜೆಯಾಗಿ ದೇವಸ್ಥಾನ ಮಾಡಲಾಗ್ತಾ ಇದೆ. ಎಂದಿನಂತೆ ಮಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಸಿಂಹವಾಹಿನಿ ಅಲಂಕಾರ ಆಗಿರ್ತಕ್ಕಂಥ ವಿಚಾರ ಹಾಗೆ ಅನೇಕ ದೇವರಂಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ರಿಗೂ ಶಾಂತಿ ಸಮೃದ್ಧಿ ಸಿಗಲಿ, ಅದಕ್ಕೆ ಬೇಗ ಕರೋನಾ ರೋಗ ನಿವೃತ್ತಿಯಾಗಿ ಎಲ್ಲ ಬಂದು ದರ್ಶನ ಮಾಡೋ ಭಾಗ್ಯ ಸಿಗಲಿ ಅಂತ ಹೇಳಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.